ವಾಯ್ತು. ಸುವರ್ಣ ಸೌಧದವರೆಗೂ ಕಾಂಗ್ರೆಸ್ ರ್ಯಾಲಿ. ಬ್ರೇಕಿಂಗ್ ನ್ಯೂಸ್. ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ರ್ಯಾಲಿ ಮಾಡ್ತಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರವನ್ನು ವಿರೋಧಿಸಿ ಕಾಂಗ್ರೆಸ್ ರ್ಯಾಲಿ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಈ ರ್ಯಾಲಿಯಲ್ಲಿ ಇರ್ತಾರಂತೆ, ಇರುವ ಸಾಧ್ಯತೆ ಇದೆಯಂತೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸೇರಿ ಹಲವಾರು ನಾಯಕರು ಕೂಡ ಯೂತ್ ಕಾಂಗ್ರೆಸ್ನ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಗುಡ್ ಮಾರ್ನಿಂಗ್. ನಿನ್ನೆ ಘಟಾನುಘಟಿ ನಾಯಕರು ರ್ಯಾಲಿ ಮಾಡಿದ್ರು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಇವತ್ತು ಯೂತ್ ಕಾಂಗ್ರೆಸ್ ಅವರು ಏನ್ ಮಾಡ್ತಿದ್ದಾರೆ, ಯಾರೆಲ್ಲ ಇರ್ತಾರೆ? ಹರೀಶ್ ನಾಗರಾಜ್, ಪ್ರಮುಖವಾಗಿ ಇವತ್ತು ಏನು ಅಲರವಾಡ ಕಾಸ್ ಬಳಿ ಈಗಾಗಲೇ ಒಂದು ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿಂದ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಸುವರ್ಣ ಗೇಟ್ ವರ್ಗ ಹೋಗ್ತೀವಿ ಅಂತೇಳಿ ಈಗಾಗಲೇ ಮುಖಂಡ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಸುವರ್ಣ ಏನು ಅಲರವಾಡ ಕಾಸ್ ಬಳಿ ಏನು ವೇದಿಕೆ ಹಾಕಿದ್ದಾರೆ, ಸುತ್ತಮುತ್ತ ಈಗ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅನೇಕ ಗೊಂದಲಕ್ಕೆ ಕಾರಣವಾಗಿತ್ತು. ಹೀಗಾಗಿ ಈ ಬಾರಿ ಮುನ್ನೆಚ್ಚರಿಕೆ ಕ್ರಮವನ್ನ ಪೊಲೀಸರು ವಹಿಸಿದ್ದಾರೆ. ಜೊತೆಗೆ ಸುವರ್ಣ ಗಾರ್ಡನ್ ಬಳಿ ಧರಣಿ ಮಾಡಕ್ಕೆ ಈಗ ಅನುಮತಿಯನ್ನು ಕೊಟ್ಟಿರತಕ್ಕಂಥದ್ದು. ಪ್ರಮುಖವಾಗಿ ಯುವ ಕಾಂಗ್ರೆಸ್ ಯುವಕರಿಗೆ ಉದ್ಯೋಗ ನೀಡಿ, ಇಲ್ಲ 9,000 ಮಾಸಿಕ ನಿರುದ್ಯೋಗ ಭತ್ಯೆ ನೀಡಿ ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂಥದ್ದು. ಇನ್ನು ರಕ್ಷಾ ರಾಮಯ್ಯ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಯುವ ಹೋರಾಟಗಾರರು ಅಂದ್ರೆ ಯುವ ಕಾಂಗ್ರೆಸ್ನ ಮುಖಂಡರು ಈ ಒಂದು ವೇದಿಕೆ ಹತ್ತ ಆಗಮಿಸಿದ್ದಾರೆ. ಏನು ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈ ಒಂದು ಹೋರಾಟಕ್ಕೆ ಚಾಲನೆ ನೀಡುವ ಸಾಧ್ಯತೆ ಇದೆ. ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅಂತ ಹೇಳಿ ಮುಖಂಡರು ಹೇಳ್ತಾ ಇದ್ದಾರೆ. ಹರೀಶ್ ನಾಗರಾಜ್, ಇವತ್ತು ಯಾವ ತರದ ರ್ಯಾಲಿ? ನಿನ್ನೆ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಆಯ್ತು, ಇವರೇನೋ ಬೇರೆ ಕಾನ್ಸೆಪ್ಟ್ ಹುಡುಕಿದಾರ? ಇವತ್ತು ಪಾದಯಾತ್ರೆ ಇದೆ ಹರೀಶ್ ನಾಗರಾಜ್. ಪ್ರಮುಖವಾಗಿ ನಿನ್ನೆ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಪೊಲೀಸರು ತಡೆದಿದ್ದರಿಂದ ದೊಡ್ಡ ಒಂದು ಹಂಗಾಮ ಕ್ರಿಯೇಟ್ ಆಗಿತ್ತು ಸುವರ್ಣ ಗೇಟ್ ಬಳಿ. ಇವತ್ತು ಪಾದಯಾತ್ರೆ ಮೂಲಕ ಹೋಗಕ್ಕೆ ಏನು ಯುವ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ.